ಯೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಫಾರ್ಬಿಡನ್ ಲವ್ ಅನ್ನೋ ವೆಬ್ ಸೀರೀಸ್ ಇಂದ ಅನಾಮಿಕ ಅನ್ನೋ ಎಪಿಸೋಡ್ ಅನ್ನೇ ನೋಡ್ತಾ ಇದ್ದೀವಿ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯೆ ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಆದ್ದರಿಂದ ಹೆಂಡತಿಗೆ ಒಂದು 25 ವರ್ಷದ ಹುಡುಗನ ಮೇಲೆ ಲವ್ ಆಗುತ್ತೆ ಪ್ರೀತಿ ಬಂದ್ಬಿಡುತ್ತೆ ಆದ್ದರಿಂದ ಅವರ ಲೈಫ್ ಅಲ್ಲಿ ಬಂದ ಪ್ರಾಬ್ಲಮ್ ಏನು ಅದನ್ನೆಲ್ಲ ಅವರು ಕರೆಕ್ಟ್ ಆಗಿ ಫೇಸ್ ಮಾಡಿ ಧೈರ್ಯವಾಗಿ ಹೊರಗಡೆ ಬಂದ್ರಾ ಇಲ್ಲ ಅವರು ಮಾಡಿದ್ದು ತಪ್ಪ ಹುಡುಗನ ಜೊತೆನೇ ಹೋಗ್ಬಿಟ್ರಾ ಅನ್ನೋದೇ ಅನಾಮಿಕ ಸ್ಟೋರಿ ಸೋ ನೀವು ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ರೆ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರ್ಯಾದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನೀವು ಮಾಡುವ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಾಮೆಂಟ್ಸ್ ನಮಗೆ ಮೋಟಿವೇಷನಲ್ ಆಗಿರುತ್ತೆ ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಈಗ ಕತೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ಅಲ್ಲಿ ಕಿಚನ್ ಅಲ್ಲಿ ಒಬ್ಬಳು ಆಂಟಿ ಕೆಲಸ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಇವರಿಗೆ ಏಜ್ 35-38 ಇರಬಹುದು ಇವರೇ ಈ ಮೂವಿಯ ಹೀರೋಯಿನ್ ಅನಾಮಿಕ ಇವರ ಬಗ್ಗೆ ಹೇಳಬೇಕು ಅಂದ್ರೆ ಇವರಿಗೆ ಮದುವೆ ಆಗಿ 12-15 ವರ್ಷ ಆಗಿಬಿಟ್ಟಿದೆ ಆದ್ರೆ ಇವರ ಗಂಡ ಯಾವಾಗ ನೋಡು ಕೆಲಸ ಕೆಲಸ ಅಂತ ಫೋನ್ ಅಲ್ಲಿ ಬಿಜಿ ಆಗಿರ್ತಾ ಇರ್ತಾರೆ ಆಫೀಸ್ ವರ್ಕ್ ಅಲ್ಲಿ ಬಿಜಿ ಆಗಿರ್ತಾ ಇರ್ತಾರೆ ಇವರಿಬ್ಬರಿಗೂ ಇನ್ನವೇ ಮಗುನೇ ಆಗಿಲ್ಲ ಅನಾಮಿಕಗೆ ಹೇಗಿರುತ್ತೆ ಅಂದ್ರೆ ಸುಮ್ಮನೆ ನಮ್ಮನ್ನ ನಮ್ಮ ಮನೆಯಲ್ಲಿ ಇರಿಸ್ಕೊಳ್ಳೋಕೆ ಆಗದೆ ಈ ತರ ಒಂದು ಮದುವೆಯನ್ನ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಇಲ್ಲಿಗೆ ಬಂದ್ರು ಕೂಡ ಒಬ್ಬಂಟಿಯಾಗಿ ಇರ್ತಾ ಇದ್ದೀನಿ ನಾನು ಎಷ್ಟೇ ಕಷ್ಟಪಟ್ಟು ಅಡುಗೆ ಎಲ್ಲ ಮಾಡಿ ಇವರಿಗೆ ಹಾಕಿದ್ರು ಕೂಡ ಎಲ್ಲ ಕೆಲಸವನ್ನು ಮಾಡಿದ್ರು ಕೂಡ ನನ್ನ ಲೈಫ್ ಅಲ್ಲಿ ಒಂದು ಎಂಟರ್ಟೈನ್ಮೆಂಟೇ ಇಲ್ಲ ನನ್ನ ಲೈಫ್ ಹ್ಯಾಪಿಯಾಗೇ ಇಲ್ಲ ನನ್ನ ಮನಸ್ಸಿಗೆ ಈ ಲೈಫ್ ಇಷ್ಟಾನೇ ಆಗ್ತಾ ಇಲ್ಲ ಇಲ್ಲಿ ಎಲ್ಲರೂ ಅವರವರ ಲೈಫ್ ಅಲ್ಲಿ ಒಂದು ಇಷ್ಟಕ್ಕಾಗಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಆ ಕೆಲಸ ಇಷ್ಟ ಇಲ್ಲ ಅಂದ್ರು ಕೂಡ ಮಾಡ್ತಾ ಇರ್ತಾರೆ ಎಲ್ಲವೂ ಒಂದು ಲವ್ವಿಗಾಗಿ ಪ್ರೀತಿಗಾಗಿ ಆದ್ರೆ ನನ್ನ ಲೈಫ್ ಅಲ್ಲಿ ನನ್ನ ಗಂಡ ನನ್ನನ್ನು ಸರಿಯಾಗಿ ಮಾತಾಡ್ಸೋದು ಕೂಡ ಇಲ್ಲ ಕೇರೆ ಮಾಡೋದಿಲ್ಲ ಅಟ್ ಲೀಸ್ಟ್ ಮಕ್ಕಳು ಇದ್ದಿದ್ರು ಕೂಡ ಅವರುಗಳನ್ನು ನೋಡಿಕೊಂಡು ನಾನು ಖುಷಿಯಾಗಿ ಇರ್ತಾ ಇದ್ದೆ ಯಾಕೆ ನನ್ನನ್ನು ಸಮಾಧಾನ ಮಾಡೋಕೆ ಕೂಡ ನನ್ನ ಲೈಫ್ ಅಲ್ಲಿ ಯಾರೂ ಇಲ್ಲ ಛೇ ಏನು ನನ್ನ ಲೈಫ್ ಅನ್ನೋ ತರ ಬದುಕ್ತಾ ಇರ್ತಾಳೆ ಅನಾಮಿಕ ಆ ತರ ಇರಬೇಕಾದ್ರೆ ನಮ್ಮ ಅನಾಮಿಕ ಅವಳ ಹಸ್ಬೆಂಡ್ ಹತ್ರ ಏನನ್ನು ಹೇಳೋಕೆ ಬರ್ತಾಳೆ ಆವಾಗ ಕೂಡ ಹಸ್ಬೆಂಡ್ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಹಾಗೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದ ಗಂಡ ಸಡನ್ ಆಗಿ ಟಿವಿಯನ್ನ ಗಾಬರಿಯಾಗಿ ನೋಡ್ತಾ ಇದ್ದಾನೆ ಶಾಕ್ ಆಗಿ ನೋಡ್ತಾ ಇದ್ದಾನೆ ಅದೇ ತರ ನಮ್ಮ ಅನಾಮಿಕನು ಗಾಬರಿಯಾಗಿ ಟಿವಿಯನ್ನ ಶಾಕ್ ಆಗಿ ನೋಡ್ತಾಳೆ ಇವಾಗ ಫ್ಲಾಶ್ ಬ್ಯಾಕ್ 4 ತಿಂಗಳ ಹಿಂದೆ ನಮ್ಮ ಹೀರೋಯಿನ್ ಅನ್ನ ಮದುವೆ ಮಾಡಿ ಕೊಟ್ಟಿರೋದು ಪಾಂಡಿಚೇರಿ ನಮ್ಮ ಅನಾಮಿಕ ಅವಳ ಲೈಫ್ ಹೇಗೆ ಹೋಗ್ತಾ ಇದೆ ಅಂದ್ರೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಆಫೀಸ್ ಗೆ ಹೊರಡುವ ಗಂಡನಿಗೆ ಅಡುಗೆ ಮಾಡಿ ಕೊಡೋದು ಮನೆ ಕೆಲಸ ಎಲ್ಲವನ್ನು ಕಂಪ್ಲೀಟ್ ಮಾಡೋದು ಅವಳ ಗಂಡನ ತಂದೆಗೆ ಹುಷಾರ್ ಇರಲ್ಲ ಅವರನ್ನು ಫುಲ್ ಟೇಕ್ ಕೇರ್ ಮಾಡೋದು ನಮ್ಮ ಅನಾಮಿಕಾನೆ ಯಾವಾಗಲೂ ನಮ್ಮ ಅನಾಮಿಕ ಮನೆ ಒಳಗಡೆನೆ ಇರ್ತಾ ಇರೋದ್ರಿಂದ ಫುಲ್ ಡಿಪ್ರೆಷನ್ ಅಲ್ಲಿ ಇರ್ತಾ ಇರ್ತಾಳೆ ಆದ್ದರಿಂದ ಒಂದು ಕಾಫಿ ಶಾಪ್ ಅಲ್ಲಿ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿ ಇರ್ತಾಳೆ ಡೈಲಿ ಬೆಳಗ್ಗೆ ಅವಳ ಹಸ್ಬೆಂಡ್ ಗೆ ಲಂಚ್ ಬಾಕ್ಸ್ ಅನ್ನು ಪ್ರಿಪೇರ್ ಮಾಡಿ ಆಫೀಸ್ ಗೆ ಕಳಿಸ್ಕೊಡಬೇಕಾದ್ರೆ ಅವನ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾಳೆ ಅನಾಮಿಕ ಬಟ್ ಆದ್ರೆ ಗಂಡ ಯಾವಾಗಲೂ ಬಿಜಿಯಾಗೆ ಇರ್ತಾ ಇದ್ದಾನೆ ಆದ್ರಿಂದ ಸರಿಯಾಗಿ ಮಾತಾಡೋಕೆ ಆಗ್ತಾ ಇಲ್ಲ ಅದೇ ಬೇಜಾರಲ್ಲಿ ಕೆಲಸಕ್ಕೆ ಹೋಗ್ತಾಳೆ ಅನಾಮಿಕ ಅಲ್ಲಿ ನಮ್ಮ ಅನಾಮಿಕಗೆ ಒಬ್ಬಳು ಫ್ರೆಂಡ್ ಇರ್ತಾಳೆ ಏನೋ ಅವರ ಜೊತೆ ಮಾತಾಡೋದ್ರಿಂದ ಇವರು ಸ್ವಲ್ಪ ಖುಷಿಯಾಗಿ ಇರ್ತಾ ಇರ್ತಾರೆ ಈ ಅಂಗಡಿಗೆ ಒಬ್ಬ ಹುಡುಗ ಯಾವಾಗಲೂ ಬರ್ತಾ ಇರ್ತಾನೆ ಆವಾಗ ಅಂಗಡಿಗೆ ಬರೋ ಹೋಗೋ ಹುಡುಗಿಯರೆಲ್ಲ ಅವನಿಗೆ ಸೈಟ್ ಹೊಡಿತಾ ಇರ್ತಾರೆ ಅದು ಮಾತ್ರ ಇಲ್ಲ ನಮ್ಮ ಅನಾಮಿಕ ಅವಳ ಫ್ರೆಂಡ್ ಕೂಡ ಆ ಹುಡುಗನಿಗೆ ಸೈಟ್ ಹೊಡಿತಾ ಇರ್ತಾಳೆ ಆವತ್ತಂತ ನೋಡಿ ಆ ಹುಡುಗರ ಗ್ಯಾಂಗ್ ಅಲ್ಲಿ ಪಾರ್ಟಿ ಅನ್ಸುತ್ತೆ ಸೋ ಎಲ್ಲರೂ ಜೋರಾಗಿ ತಿಂತಾರೆ ಆ ಸಮಯದಲ್ಲಿ ಆ ಹುಡುಗ ಹಣ ಕೊಡೋಣ ಅಂತ ನಮ್ಮ ಹೀರೋಯಿನ್ ಹತ್ರ ಬರ್ತಾನೆ ಪಾಕೆಟ್ ಅನ್ನು ಚೆಕ್ ಮಾಡಿ ನೋಡಬೇಕಾದ್ರೆ ಅವನ ಪರ್ಸ್ ಅನ್ನು ಕಾಣ್ತಾ ಇಲ್ಲ ಅದಕ್ಕೆ ಆ ಹುಡುಗ ಮೇಡಂ ನನ್ನ ಪರ್ಸ್ ಅನ್ನು ಮಿಸ್ ಮಾಡ್ಕೊಬಿಟ್ಟಿದ್ದೀನಿ ಅಂತ ಹೇಳಬೇಕಾದ್ರೆ ಅದಕ್ಕೆ ಅನಾಮಿಕ ನೀವು ಯಾರಾದರೂ ನಿಮ್ಮ ಫ್ರೆಂಡಿಗೆ ಕಾಲ್ ಮಾಡಿ ಹಣ ಅರೇಂಜ್ ಮಾಡೋಕೆ ಹೇಳಿ ಅಂತ ಹೇಳಬೇಕಾದ್ರೆ ಅದಕ್ಕೆ ಹುಡುಗ ಇಲ್ಲ ಮೇಡಂ ನಾನು ಡೈಲಿ ಈ ಕಾಫಿ ಶಾಪ್ ಗೆನೆ ಬರ್ತಾ ಇದ್ದೀನಿ ಸೋ ನಾಳೆ ನಿಮ್ಮ ಹಣವನ್ನ ಕೊಟ್ಬಿಡ್ತೀನಿ ಅಂತ ಹೇಳಬೇಕಾದ್ರೆ ಇಲ್ಲ ಸರ್ ನಾನು ಈ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಇವತ್ತು ಬರುವ ಬಿಲ್ ಅನ್ನ ಇವತ್ತೇ ನಾನು ಸೆಟಲ್ ಮಾಡಬೇಕು ಓ ಹೌದಾ ಮೇಡಂ ಹಾಗಾದ್ರೆ ನನ್ನ ರಿಂಗ್ ಅನ್ನ ತಗೊಳ್ಳಿ ಇದರ ವರ್ತ್ ಆಲ್ಮೋಸ್ಟ್ 48,000 ಇರುತ್ತೆ ಇದನ್ನ ಇವಾಗ ಸದ್ಯಕ್ಕೆ ಇಟ್ಕೊಳ್ಳಿ ನಾಳೆ ಆ ಹಣವನ್ನ ಕೊಟ್ಬಿಟ್ಟು ಈ ರಿಂಗ್ ಅನ್ನ ನಾನು ವಾಪಸ್ ತಗೋತೀನಿ ಅಂತ ಹುಡುಗ ಹೇಳಬೇಕಾದ್ರೆ ತಕ್ಷಣ ನಮ್ಮ ಹೀರೋಯಿನ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಆ ರಿಂಗ್ ಅನ್ನ ತಗೊಂಡು ಅವಳ ಫ್ರೆಂಡ್ ಹತ್ರ ಹೋಗ್ತಾಳೆ ಅದಕ್ಕೆ ಫ್ರೆಂಡ್ ಹೇ ಪರವಾಗಿಲ್ಲ ಕಣೆ ಅವರು ನಾಳೆ ಬಂದು ಹಣವನ್ನ ಕೊಡ್ತಾರೆ ಈ ರಿಂಗ್ ಅನ್ನ ನೀನೇ ಮಡಗಿರು ಅಂತ ರಿಂಗ್ ಅನ್ನ ತಗೊಂಡು ಆ ಹುಡುಗನನ್ನ ಕಳಿಸ್ತಾರೆ ಆಮೇಲೆ ನಮ್ಮ ಹೀರೋಯಿನ್ ಆ ರಿಂಗ್ ಅನ್ನ ಅಂಗಡಿಯಲ್ಲೇ ಮಡಗಬೇಕಾದ್ರೆ ಅದಕ್ಕೆ ಫ್ರೆಂಡ್ ಲೇ ಇಲ್ಲಿದ್ರೆ ಸೇಫ್ ಇಲ್ಲ ಕಣೆ ನೀನು ಇದನ್ನ ನಿನ್ನ ಮನೆಗೆ ತಗೊಂಡು ಹೋಗು ಅದಕ್ಕೆ ನಮ್ಮ ಅನಾಮಿಕನು ಆ ರಿಂಗ್ ಅನ್ನ ಅವಳ ಪರ್ಸ್ ಅಲ್ಲಿ ಇಟ್ಕೊಂಡು ಮನೆಗೆ ಹೊರಡ್ತಾಳೆ ಬಸ್ ಅನ್ನ ಕ್ಯಾಚ್ ಮಾಡಿ ಹೋಗ್ತಾ ಇರಬೇಕಾದ್ರೆ ಆವಾಗ ಕಂಡಕ್ಟರ್ ಟಿಕೆಟ್ ತಗೊಳ್ಳಿ ಟಿಕೆಟ್ ತಗೊಳ್ಳಿ ಅಂತ ಹೇಳಬೇಕಾದ್ರೆ ನಮ್ಮ ಅನಾಮಿಕನು ಅವಳ ಪರ್ಸ್ ಇಂದ ಹಣ ತಗೊಳ್ಳೋಣ ಅಂತ ಕೈಯನ್ನ ಒಳಗಡೆ ಬಿಟ್ಟು ನೋಡ್ತಾಳೆ ನೋಡಿದ್ರೆ ಪರ್ಸ್ ತೂತಾಗಿದೆ ಯಾರೋ ಕಲ್ಲ ಪರ್ಸಿಗೆ ಬ್ಲೇಡ್ ಹೊಡೆದು ಬಿಟ್ಟಿದ್ದಾನೆ ಆ ಪರ್ಸ್ ಒಳಗಡೆನೆ ರಿಂಗ್ ಅನ್ನ ಮಡಗಿದ್ದು ಸೋ ಇವಾಗ ರಿಂಗು ಮಿಸ್ ಆಗಿಬಿಟ್ಟಿದೆ ಅಂತ ತುಂಬಾನೇ ಗಾಬರಿ ಆಗ್ತಾಳೆ ನಮ್ಮ ಅನಾಮಿಕ ತಕ್ಷಣ ಬಸ್ ಅನ್ನ ಸ್ಟಾಪ್ ಮಾಡಿಸಿಬಿಟ್ಟು ಅಲ್ಲಿ ಇಲ್ಲಿ ಅಂತ ಹುಡುಕ್ತಾಳೆ ಬಟ್ ಆದ್ರೆ ಕೊನೆಗೂ ಆ ರಿಂಗು ಸಿಗ್ಲೇ ಇಲ್ಲ ಅಚ್ಚುಚ್ಚು ನಾಳೆ ಬಂದು ಆ ಹುಡುಗ ಹಣವನ್ನ ಕೊಟ್ಬಿಟ್ಟು ರಿಂಗ್ ಅನ್ನ ಕೇಳಿದ್ರೆ ನಾನ್ ಏನ್ ಮಾಡ್ಲಿ ಅನ್ನೋ ತರ ಯೋಚನೆ ಮಾಡಿ ಗಾಬರಿ ಆಗ್ತಾ ಇದ್ದಾಳೆ ನಮ್ಮ ಅನಾಮಿಕ ಆ ರಿಂಗ್ ಬೇರೆ 45,000 ಅಂತಲ್ಲ ನಮ್ಮ 3 ತಿಂಗಳ ಸ್ಯಾಲರಿ ಅದು ಈ ವಿಷಯವನ್ನ ನಮ್ಮ ಗಂಡನ ಹತ್ರ ಹೇಳಿದ್ರೆ ಅವನ್ ಬೇರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾನೆ ಅಂತ ತುಂಬಾನೇ ಹೆದರ್ಕೋತಾ ಇದ್ದಾಳೆ ಅನಾಮಿಕ
ಅದೇ ತರ ನೆಕ್ಸ್ಟ್ ದಿನ ಬಸ್ ಅನ್ನು ಕ್ಯಾಚ್ ಮಾಡಿ ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ಅವಳ ಫ್ರೆಂಡ್ ಹತ್ರ ಕೂಡ ನಡೆದಿದ ವಿಷಯವನ್ನ ಶೇರ್ ಮಾಡ್ಕೊತಾಳೆ ಅನಾಮಿಕಾ. ಅದಕ್ಕೆ ಫ್ರೆಂಡ್, ಲೇ ಅದು 48,000 ಅಂತ ಕಣೆ ಆ ರಿಂಗು, ನಿನ್ನ 3 ತಿಂಗಳ ಸ್ಯಾಲರಿ ಕಣೆ ಅದು, ಸುಮ್ಮನೆ ನಿನ್ನ ಗಂಡನ ಹತ್ರ ಹೇಳಿ ಹೆಲ್ಪ್ ಅನ್ನ ಕೇಳು ಅಂತ ಹೇಳ್ತಾಳೆ ಫ್ರೆಂಡ್. ಯಾರು ನನ್ನ ಗಂಡನ ಹತ್ರನ? ಅವನ ಹತ್ರ ಹೇಳಿದ್ರೆ ಅಷ್ಟೇ, ಇರೋದಕ್ಕಿಂತ ಇನ್ನು ದೊಡ್ಡದಾಗಿ ಆಡ್ತಾನೆ, ಬಿಡು ಪರವಾಗಿಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳ್ತಾಳೆ ಅನಾಮಿಕಾ. ಅದೇ ತರ ಕಾಫಿ ಶಾಪ್ಗೆ ಹೀರೋನು ಬರ್ತಾನೆ, ಕೊಡ್ಬೇಕಾಗಿರೋ ಹಣವನ್ನ ಕೊಟ್ಬಿಟ್ಟು ಮೇಡಮ್ ನನ್ನ ರಿಂಗನ್ನ ಕೊಡಿ ಅಂತ ಕೇಳ್ತಾನೆ. ಸರ್ ಸಾರಿ ಸರ್, ನಿಮ್ಮ ರಿಂಗನ್ನ ನಾನು ನನ್ನ ಮನೆಯಲ್ಲೇ ಮರೆತು ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ನಾಳೆ ನಿಮ್ಮ ರಿಂಗನ್ನ ತಂದು ಕೊಡ್ತೀನಿ, ನಿಮ್ಮ ನಂಬರ್ ಅನ್ನ ಮಾತ್ರ ಕೊಡಿ ಅಂತ ಹೇಳಿ ನಂಬರ್ ಅನ್ನ ಮಾತ್ರ ತಗೋತಾ ಇದ್ದಾಳೆ ನಮ್ಮ ಅನಾಮಿಕಾ. ಆಮೇಲೆ ನಮ್ಮ ಹೀರೋವನ್ನ ನೋಡಿದ್ರೆ ಅವನ ಮನೆಯಲ್ಲಿ ಇರ್ತಾ ಇದ್ದಾನೆ, ಯಾವುದೋ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅನ್ಸುತ್ತೆ, ಬಟ್ ಆದ್ರೆ ಮ್ಯಾಪ್ ಅನ್ನ ಇಟ್ಟು ಏನನ್ನೋ ಮಾರ್ಕ್ ಮಾಡ್ತಾ ಇದ್ದಾನೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ ಗೆ ಏನಕ್ಕೆ ಮ್ಯಾಪ್? ಮ್ಯಾಪ್ ಅನ್ನ ತೋರಿಸಿ ಅವನ ಫ್ರೆಂಡ್ ಹತ್ರ ಏನೋ ಮಾತಾಡ್ತಾ ಇದ್ದಾನೆ ಹುಡುಗ. ಆ ಸಮಯದಲ್ಲಿ ಹೊರಗಡೆ ಕಾಲಿಂಗ್ ಬೆಲ್ ಆಗ್ತಾ ಇದೆ. ಏನು ಅಂತ ನೋಡಿದ್ರೆ ನಮ್ಮ ಅನಾಮಿಕಾನೇ ಹೀರೋವನ್ನ ಹುಡುಕೊಂಡು ಅವನ ಮನೆಗೆ ಬಂದಿದ್ದಾಳೆ. ಆದ್ರಿಂದ ಮನೆಯಲ್ಲಿದ್ದ ನಮ್ಮ ಹೀರೋವನ ಫ್ರೆಂಡ್ ಅಲ್ಲಿಂದ ಹೊರಡುತ್ತಾನೆ. ಹೀರೋನು ಅನಾಮಿಕಾನ ಒಳಗಡೆ ಕರೆದು ಕೂರಿಸ್ಬಿಟ್ಟು, ನೀವು ಎಷ್ಟು ದಿನ ನನಗಾಗಿ ಕಾಫಿ ಹಾಕಿ ಕೊಟ್ಟಿರ್ತೀರಾ, ಇವಾಗ ನಾನು ಮಾಡಿಕೊಡುವ ಕಾಫಿಯನ್ನ ಕುಡಿಯಿರಿ ಅಂತ ಹೇಳ್ಬಿಟ್ಟು ಕಿಚನ್ ಗೆ ಹೋಗಿ ಕಾಫಿಯನ್ನ ಮಾಡ್ತಾ ಇರ್ತಾನೆ ಹೀರೋ. ಆವಾಗ ಅನಾಮಿಕಾ ಅವನ ಹತ್ರ ಏನನ್ನೋ ಹೇಳೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಆವಾಗ ಹೀರೋ ಕಾಫಿಯನ್ನ ಪ್ರಿಪೇರ್ ಮಾಡಿ ತಂದು ಕೊಡ್ಬೇಕಾದ್ರೆ ಆವಾಗ ಅನಾಮಿಕಾ, ಸರ್ ಸಾರಿ ಸರ್, ನಾನು ನಿಮ್ಮ ರಿಂಗ್ ಅನ್ನ ಕಳ್ಕೊಬಿಟ್ಟಿದ್ದೀನಿ, ಹಾಲ್ ಮಾಡ್ಬಿಟ್ಟಿದ್ದೀನಿ. ಏನು ನನ್ನ ರಿಂಗ್ ಅನ್ನ ಹಾಲ್ ಮಾಡಿಬಿಟ್ರ? ಆ ರಿಂಗಿನ ವ್ಯಾಲ್ಯೂ ಏನು ಅಂತ ಗೊತ್ತಾ? ಹೌದು ಸರ್, 45,000 ಅಂತ ನೀವು ಹೇಳಿದ್ರಿ. ಇಲ್ಲ ಮೇಡಮ್, ಅದು ಇಲ್ಲ, ಅದು ನನ್ನ ತಾಯಿ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದು, ನಾನು ಅದನ್ನ ನನ್ನ ಜೊತೆ ತುಂಬಾ ಸೆಂಟಿಮೆಂಟ್ ಆಗಿ ಇಟ್ಟಿರ್ತಿದ್ದೆ ಅಂತ ಹೇಳ್ಬೇಕಾದ್ರೆ ಅನಾಮಿಕಾಗೆ ಏನ್ ಮಾತಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ಹಾಗೆ ತುಂಬಾ ಬೇಜಾರ್ ಮಾಡ್ಕೋತಾ ಇದ್ದಾಳೆ. ಅದಕ್ಕೆ ಅನಾಮಿಕಾ, ಸರ್ ನನ್ನ ಸ್ಯಾಲರಿ 15,000 ಸರ್ ತಿಂಗಳಿಗೆ, ನಾನು 3 ತಿಂಗಳು ಕಂಟಿನ್ಯೂಸ್ ಆಗಿ ನಿಮಗೆ ಕೊಟ್ಬಿಡ್ತೀನಿ, ಪ್ಲೀಸ್ ಸರ್ ಕೋಪ ಮಾಡ್ಕೋಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಹುಡುಗನು ಸರಿ ಅಂತ ಹೇಳ್ತಾನೆ. ನಮ್ಮ ಅನಾಮಿಕಾನು ಅಪ್ಪ ಇವನನ್ನ ಹೇಗೋ ಕನ್ವಿನ್ಸ್ ಮಾಡಿಬಿಟ್ವಿ ಅಂತ ಖುಷಿಯಾಗಿ ಮನೆಗೆ ಹೊರಡ್ತಾಳೆ. ಅನಾಮಿಕಾ ರಿಟರ್ನ್ ಮನೆಗೆ ಬರೋದಕ್ಕೆ ಲೇಟ್ ಆಗಿದ್ರಿಂದ ಅವಳ ಗಂಡ ತಿಂದಿದ್ದ ತಟ್ಟೆನೆಲ್ಲ ಹಾಗೆ ಡೈನಿಂಗ್ ಟೇಬಲ್ ಅಲ್ಲೇ ಬಿಟ್ಬಿಟ್ಟು ಮಲಗೋಕೆ ಹೋಗ್ಬಿಟ್ಟಿದ್ದಾನೆ. ಇದನ್ನ ನೋಡು ಅನಾಮಿಕಾಗೆ ತುಂಬಾನೇ ಬೇಜಾರಾಗುತ್ತೆ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಯಾವತ್ತಾದ್ರೂ ಒಂದು ದಿನ ನಾನು ಲೇಟ್ ಆಗಿ ಬರ್ತಾ ಇದ್ದೀನಿ, ಆವಾಗ ಕೂಡ ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋಕೆ ಆಗಲ್ವಾ, ಈ ಚಿಕ್ಕ ಕೆಲಸವನ್ನ ಕೂಡ ಅವರು ಮಾಡಲ್ವಾ ಅಂತ ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ ಹುಡುಗಿ, ಸಾರಿ ಆಂಟಿ. ಅದೇ ತರ ಸ್ವಲ್ಪ ದಿನಗಳ ನಂತರ ನಮ್ಮ ಹೀರೋಯಿನ್ ಗೆ ಸ್ಯಾಲರಿ ಆಗುತ್ತೆ, ಸೊ ಆ ಹಣವನ್ನ ಹೀರೋಗೆ ಕೊಟ್ಬಿಡೋಣ ಅಂತ ಅವನ ಮನೆಗೆ ಬರ್ತಾಳೆ. ಅದೇ ತರ ಹೀರೋ ಯಾವಾಗ್ಲೂ ಕಾಫಿಯನ್ನ ಹಾಕೋ ತರ ಕಾಫಿಯನ್ನ ಹಾಕೊಂಡು ಬಂದು ನಮ್ಮ ಹೀರೋಯಿನ್ ಗೆ ಕೊಡ್ತಾನೆ. ಆವಾಗ್ಲೇ ನಮ್ಮ ಹೀರೋ ಏನಿಕ್ಕಾಗಿ ಆ ಊರಿಗೆ ಬಂದಿದ್ದಾನೆ ಅನ್ನೋ ವಿಷಯವನ್ನ ಹೇಳ್ತಾನೆ. ನಾನು ಓದೋದಕ್ಕಾಗಿ ಈ ಊರಿಗೆ ಬಂದೆ, ಇನ್ನ ಸ್ವಲ್ಪ ದಿನಗಳಲ್ಲಿ ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗ್ಬಿಡುತ್ತೆ, ಆಮೇಲೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ, ಇದು ನನ್ನ ಕಸಿನ್ ಅವರ ಮನೆ ಅಂತ ಅನಾಮಿಕಾ ಹತ್ರ ಹೇಳ್ತಾ ಇರ್ಬೇಕಾದ್ರೆ ಅದಕ್ಕೆ ಅನಾಮಿಕಾ ಎಲ್ಲವನ್ನ ಕೇಳಿಸ್ಕೊಂಡು ಇವನ ಹತ್ರ ಹೇಗೆ ಹಣವನ್ನ ಕೊಡೋದು ಅಂತ ಯೋಚನೆ ಮಾಡ್ಕೊಂಡೆ ಅವನ ಕೈಗೆ ಹಣವನ್ನ ಕೊಡ್ಬೇಕಾದ್ರೆ, ಆವಾಗ ಹೀರೋ, ನೀವು ಹಣವೆಲ್ಲ ಏನು ನನಗೆ ಕೊಡೋದು ಬೇಕಾಗಿಲ್ಲ, ನಾನ್ ಮಾಡಿದ್ದೆ ತಪ್ಪು, ನಾನು ಅವತ್ತು ಹಣವನ್ನ ತಂದಿರ್ಬೇಕಾಗಿತ್ತು, ಅದನ್ನ ಬಿಟ್ಟು ರಿಂಗನ್ನ ನಿಮಗೆ ಕೊಟ್ಟು ಇವಾಗ ಅದು ಮಿಸ್ ಆಗಿ ಏನೇನೋ ಆಗ್ಬಿಟ್ಟಿದೆ, ಅದು ನಿಮ್ಮ ತಪ್ಪಿಲ್ಲ, ನನಗೆ ಈ ಹಣವೆಲ್ಲ ಬೇಡ, ನಿಮ್ಮ ಪ್ರೀತಿ ಇದ್ರೆ ಸಾಕು, ನಿಮ್ಮ ಫ್ರೆಂಡ್ಶಿಪ್ ನನಗೆ ಸಾಕು, ತಗೊಳ್ಳಿ ನಿಮ್ಮ ಹಣ ಅಂತ ಹಣವನ್ನ ನಮ್ಮ ಅನಾಮಿಕಾಗೆನೆ ರಿಟರ್ನ್ ಮಾಡ್ತಾ ಇದ್ದಾನೆ ಹುಡುಗ. ಅನಾಮಿಕಾ ಈ ಒಂದು ವಿಷಯವನ್ನ ನೋಡಿನೆ ಆ ಹುಡುಗನ ಮೇಲೆ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾ ಇದ್ದಾಳೆ. ಅದೇ ತರ ನೆಕ್ಸ್ಟ್ ದಿನ ಹುಡುಗ ಆ ಕಾಫಿ ಶಾಪ್ ಗೆ ಹೋಗಿ ಕಾಫಿಯನ್ನು ಕುಡಿದ್ಬಿಟ್ಟು ಬಿಲ್ ಅನ್ನ ಪೇ ಮಾಡೋಣ ಅಂತ ಬರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ, ನೀವು ಈ ಬಿಲ್ ಅನ್ನ ಪೇ ಮಾಡೋದು ಬೇಕಾಗಿಲ್ಲ, ಈ ಬಿಲ್ ಅನ್ನ ನಾನೇ ಪೇ ಮಾಡ್ಕೋತೀನಿ ಅಂತ ಹೇಳ್ತಾಳೆ. ನಮ್ಮ ಹೀರೋ ಬಿಲ್ ಅನ್ನ ಪೇ ಮಾಡೋಕೆ ಎಷ್ಟು ಟ್ರೈ ಮಾಡ್ತಾನೆ, ಬಟ್ ಆದ್ರೆ ಅನಾಮಿಕಾ ಬೇಡವೇ ಬೇಡ ಅಂತ ಹೇಳ್ಬಿಡ್ತಾ ಇದ್ದಾಳೆ. ಈ ವಿಷಯವನ್ನ ಅವಳ ಫ್ರೆಂಡ್ ಹತ್ರ ಕೂಡ ಶೇರ್ ಮಾಡ್ಕೋತಾಳೆ ಅನಾಮಿಕಾ. ಅದಕ್ಕೆ ಫ್ರೆಂಡ್, ನಾನು ಆವಾಗ್ಲೇ ಹೇಳ್ದೆ ಅಲ್ವಾ ಆ ಹುಡುಗ ತುಂಬಾನೇ ಒಳ್ಳೆ ಹುಡುಗ ಅಂತ, ಅವನೇ ನನ್ನ ಹೀರೋ ಅಂತ ಫ್ರೆಂಡ್ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನೋ, ನನಗೂ ಕೂಡ ಅವನು ಹೀರೋನೇ ಅಂತ ಅವನ ಮೇಲೆ ತುಂಬಾನೇ ಪ್ರೀತಿಯನ್ನ ತೋರಿಸೋಕೆ ಶುರು ಮಾಡ್ತಾ ಇದ್ದಾಳೆ ಅನಾಮಿಕಾ. ಓ ಇದೇನಾ ಆಂಟಿ ಹೀರೋ, ಓಕೆ ಓಕೆ. ಹಾಗೆ ಇರ್ಬೇಕಾದ್ರೆ ನಮ್ಮ ಅನಾಮಿಕಾ ಕಾಫಿ ಡೇ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿನ ಅವಳಿಗೆ ಕಾಲ್ ಬರುತ್ತೆ. ಯಾರು ಅಂತ ಪಿಕ್ ಮಾಡಿ ಮಾತಾಡ್ಬೇಕಾದ್ರೆ ಅದು ಬೇರೆ ಯಾರು ಇಲ್ಲ, ನಮ್ಮ ಹೀರೋನೇ. ನನಗೆ ಗೊತ್ತಿರೋ ನನ್ನ ಫ್ರೆಂಡ್ ಒಬ್ಬರು ಒಂದು ಪಾರ್ಸಲ್ ಅನ್ನ ತಂದು ಕೊಡ್ತಾರೆ, ಅದನ್ನ ಮಾತ್ರ ತಗೊಂಡು ಮನೆಗೆ ಬಂದ್ಬಿಡಿ, ಈ ಒಂದು ಹೆಲ್ಪ್ ಮಾತ್ರ ಮಾಡಿ ಅಂತ ಕೇಳ್ಕೊತಾ ಇದ್ದಾನೆ ಹೀರೋ. ಅದೇ ತರ ಪಾರ್ಸಲ್ ಅನ್ನ ತಗೊಂಡು ಹೀರೋ ಮನೆಗೆ ಹೋಗಿ ಕೊಡ್ತಾಳೆ ಅನಾಮಿಕಾ. ಈ ಪಾರ್ಸಲ್ ಅಲ್ಲಿ ಏನಿದೆ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ನನ್ನ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಿದ್ದ ಥಿಂಗ್ಸ್ ಗಳಿವೆ ಅಷ್ಟೇ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಹೀರೋ. ಆ ಸಮಯದಲ್ಲೇ ನಮ್ಮ ಹೀರೋಯಿನ್ ಅಲ್ಲಿರುವ ಕೀಬೋರ್ಡ್ ಅನ್ನ ನೋಡ್ತಾಳೆ. ನಿನಗೆ ಕೀಬೋರ್ಡ್ ಎಲ್ಲ ಪ್ಲೇ ಮಾಡೋಕೆ ಬರುತ್ತಾ ಅಂತ ಹೀರೋ ಹತ್ರ ಕೇಳ್ಬೇಕಾದ್ರೆ, ಹೋ ನಾನು ಸೂಪರ್ ಆಗಿ ಕೀಬೋರ್ಡ್ ಅನ್ನ ಪ್ಲೇ ಮಾಡ್ತೀನಿ, ಯಾಕೆ ನಾನು ಪ್ಲೇ ಮಾಡಿದ್ರೆ ನೀವು ನಿಮ್ಮ ಮೈ ಮರೆತು ಬಿಡ್ತೀರಾ ಅಂತ ಹೇಳ್ಬೇಕಾದ್ರೆ ಹೀರೋಯಿನ್ ನಗಾಡ್ತಾಳೆ. ಅದೇ ತರ ಹೀರೋ ಬಂದು ಕೀಬೋರ್ಡ್ ಅನ್ನ ಪ್ಲೇ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ನಮ್ಮ ಅನಾಮಿಕಾ ಇನ್ನವೇ ಇಂಪ್ರೆಸ್ ಆಗ್ಬಿಡ್ತಾಳೆ. ಆವಾಗ ನಮ್ಮ ಹೀರೋಯಿನ್ ನಿಧಾನಕ್ಕೆ ನಮ್ಮ ಹೀರೋ ಹತ್ರ ಬಂದು, ನೀನು ಈ ಮನೆಯಲ್ಲಿ ಒಬ್ಬನೇ ಇರ್ತಾ ಇದೀಯಾ ಅಂತ ಕೇಳ್ತಾ ಇದ್ದಾಳೆ. ಹೌದು, ಪ್ರಾಜೆಕ್ಟ್ ಗಾಗಿ
ಒಬ್ಬನೇ ಇರ್ತಾ ಇದ್ದೀನಿ ಇನ್ನು 5 ದಿನದಲ್ಲಿ ಈ ಊರನ್ನ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೀರೋ ಹೇಳಬೇಕಾದ್ರೆ ಆವಾಗ ನಮ್ಮ ಅನಾಮಿಕ ನನಗೂ ಕೀಬೋರ್ಡ್ ಅನ್ನು ಪ್ಲೇ ಮಾಡಬೇಕು ಅಂತ ತುಂಬಾ ದಿನದಿಂದ ಆಸೆ ಬಟ್ ಆದ್ರೆ ಆ ತರ ಸಿಚುಯೇಷನ್ ನನ್ನ ಲೈಫ್ ಅಲ್ಲಿ ನನಗೆ ಸಿಗ್ಲೇ ಇಲ್ಲ ಅಂತ ಹೇಳಬೇಕಾದ್ರೆ ಅದಕ್ಕೆ ಹೀರೋ ಏನು ತೊಂದ್ರೆ ಇಲ್ಲ ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ನಮ್ಮ ಹೀರೋಯಿನ್ ಗೆ ಕೀಬೋರ್ಡ್ ಅನ್ನು ಪ್ಲೇ ಮಾಡೋಕೆ ಹೇಳ್ಕೊಡ್ತಾ ಇದ್ದಾನೆ ಹೀರೋ ಹಾಗೆ ಇಬ್ಬರು ಹತ್ ಹತ್ರ ಆಗ್ತಾರೆ ಹೀರೋ ಅನಾಮಿಕ ಕೈಯನ್ನ ಹಿಡಿದು ಅವಳಿಗೆ ಕೀಬೋರ್ಡ್ ಅನ್ನು ಪ್ಲೇ ಮಾಡೋದನ್ನ ಹೇಳ್ಕೊಡ್ತಾ ಇರಬೇಕಾದ್ರೆ ಆವಾಗ ಸಡನ್ ಆಗಿ ಅನಾಮಿಕ ಮನಸೊಳಗಡೆ ಏನೋ ಒಂದರ ಸಂಚಲನ ಆದರಿಂದ ಅಲ್ಲಿಂದ ತಕ್ಷಣ ಹೊರಡೋಣ ಅಂತ ಹೊರಡ್ತಾ ಇರ್ತಾಳೆ ಬಟ್ ಆದ್ರೆ ಅವಳ ಫೋನ್ ಅನ್ನು ಮಿಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಅನ್ಸುತ್ತೆ ಆದರಿಂದ ಮತ್ತೆ ಮನೆ ಒಳಗಡೆ ಬಂದು ಫೋನ್ ಅನ್ನು ತಗೊಂಡು ಹೊರಡೋಣ ಅಂತ ಹೊರಡ್ತಾಳೆ ಆವಾಗ ಸಡನ್ ಆಗಿ ಹೀರೋ ಅವಳನ್ನು ತಪ್ಪಿಕೊಂಡು ಕಿಸ್ ಮಾಡ್ತಾನೆ ಅಷ್ಟೇ ಅನಾಮಿಕ ಫ್ಲಾಟ್ ಇಬ್ಬರು ಆ ಮನೆಯಲ್ಲೇ ಹೀರೋ ಅವನ ರೂಮ್ ಅಲ್ಲಿ ರೊಮ್ಯಾನ್ಸ್ ಮಾಡ್ತಾರೆ ಆದ್ರೂ ಕೂಡ ಅನಾಮಿಕಗೆ ಇದು ಒಂದು ಚೂರು ಬೇಜಾರನ್ನೇ ಕೊಡ್ತಾ ಇಲ್ಲ ಅವಳಿಗೆ ತುಂಬಾನೇ ಇಷ್ಟ ಆಗ್ತಾ ಇದೆ ಹಾಗೆ ಬಸ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಇದರ ಬಗ್ಗೆ ಯೋಚನೆ ಮಾಡ್ಕೊಂಡೇ ಹೋಗ್ತಾ ಇದ್ದಾಳೆ ಎಷ್ಟು ಸಲ ನನ್ನ ಗಂಡನ ಹತ್ರ ಕ್ಲೋಸ್ ಆಗಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಬಟ್ ಆದ್ರೆ ಅವರು ಯಾವಾಗ ನೋಡು ಕೆಲಸ ಕೆಲಸ ಅಂತ ತಿರುಗಾಡ್ತಾ ಇದ್ರು ಬಟ್ ಆದ್ರೆ ಆ ಪ್ರೀತಿ ಪ್ರೇಮ ಎಲ್ಲವನ್ನೂ ಇವನು ಕೊಡ್ತಾ ಇದ್ದಾನೆ ಅಂತ ತುಂಬಾನೇ ಫೀಲ್ ಮಾಡಿ ಖುಷಿ ಆಗ್ತಾ ಇದ್ದಾಳೆ ಅನಾಮಿಕ ಆಮೇಲೆ ಹೋಗ್ತಾ ಹೋಗ್ತಾ ಅನಾಮಿಕಗೆ ನಮ್ಮ ಹೀರೋವನ್ನ ತುಂಬಾನೇ ಇಷ್ಟ ಆಗೋಕೆ ಶುರು ಆಗ್ತಾ ಇದೆ ಹೀಗೆ ಇರಬೇಕಾದ್ರೆ ಒಂದು ದಿನ ಹಸ್ಬೆಂಡ್ ಮತ್ತೆ ವೈಫ್ ಮಲ್ಗಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಗೊತ್ತಿಲ್ಲದೆ ಗಂಡನ ಕೈ ಹೆಂಡತಿ ಮೇಲೆ ಬಿಳುತ್ತೆ ಇವಾಗ ಅನಾಮಿಕ ಹೀರೋವನ್ನ ತುಂಬಾನೇ ಇಷ್ಟಪಡ್ತಾ ಇರೋದ್ರಿಂದ ಲವ್ ಮಾಡ್ತಾ ಇರೋದ್ರಿಂದ ಅವಳ ಹಸ್ಬೆಂಡ್ ಅನ್ನು ದೂರ ಮಾಡ್ತಾ ಇದ್ದಾಳೆ ಆವಾಗಲೇ ಹೀರೋ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಮೆಸೇಜ್ ಅನ್ನು ಕಳಿಸಬೇಕಾದ್ರೆ ಅದನ್ನ ನೋಡಿದ ನಮ್ಮ ಹೀರೋಯಿನ್ಗೆ ಇನ್ನವೇ ತುಂಬಾನೇ ಖುಷಿ ಆಗುತ್ತೆ ನೆಕ್ಸ್ಟ್ ದಿನ ಅನಾಮಿಕ ಬಸ್ಸಿಗಾಗಿ ಬಸ್ ಸ್ಟಾಪ್ ಅಲ್ಲಿ ವೇಟ್ ಮಾಡ್ತಾ ಇರಬೇಕಾದ್ರೆ ಆ ಜಾಗಕ್ಕೆ ಹೀರೋ ಬರ್ತಾನೆ ಅಕ್ಕ ನಾನು ಬೇಕಾದ್ರೂ ನಿಮ್ಮನ್ನ ಡ್ರಾಪ್ ಮಾಡ್ಲಾ ಅಂತ ಕೇಳಬೇಕಾದ್ರೆ ನಮ್ಮ ಹೀರೋಯಿನ್ ಟೆನ್ಷನ್ ಆಗಿಬಿಡ್ತಾಳೆ ತಕ್ಷಣ ಹೀರೋ ಹತ್ರ ಬಂದು ಲವ್ ನಾನು ನಿನಗೆ ಅಕ್ಕನ ಅಂತ ತುಂಬಾನೇ ಕೋಪ ಮಾಡ್ಕೊತಾಳೆ ಆಮೇಲೆ ಇಬ್ಬರು ಸೇರಿ ಥಿಯೇಟರ್ ಗೆ ಹೋಗೋದು ಬೀಚ್ ಗೆ ಹೋಗೋದು ಅಂತ ಸುತ್ತಾಡ್ತಾ ಇರ್ತಾರೆ ನಮ್ಮ ಅನಾಮಿಕನು ಅವಳ ಕಾಫಿ ಶಾಪ್ ಕೆಲಸವನ್ನ ಮಾಡ್ಕೊಂಡೆ ಆಮೇಲೆ ಯಾವಾಗಲೂ ಹೀರೋ ಮನೆಗೆ ಬರೋದನ್ನೇ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾಳೆ ಹೀರೋ ಮನೆಗೆ ಬಂದು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನೇ ಅವಳ ಲೈಫ್ ಟೈಮ್ ಅಚೀವ್ಮೆಂಟ್ ಆಗಿ ನೋಡ್ತಾ ಇದ್ದಾಳೆ ಇಬ್ಬರು ತುಂಬಾನೇ ಖುಷಿಯಾಗಿರ್ತಾ ಇದ್ದಾರೆ ಅದೇ ತರ ಅವಾಗ ಅವಾಗ ನಮ್ಮ ಹೀರೋಯಿನ್ ಗೆ ಪಾರ್ಸಲ್ ಬರುತ್ತೆ ಅಂದ್ರೆ ಹೀರೋಗೆ ಪಾರ್ಸಲ್ ಬರುತ್ತೆ ಅದನ್ನ ನಮ್ಮ ಹೀರೋಯಿನ್ ಕಲೆಕ್ಟ್ ಮಾಡ್ಕೊಂಡು ಬಂದು ಅವನಿಗೆ ಕೊಡ್ತಾ ಇರ್ತಾಳೆ ಈ ಪಾರ್ಸಲ್ ಅಲ್ಲಿ ಏನಿದೆ ಅಂತ ನಮ್ಮ ಹೀರೋಯಿನ್ ಕೇಳಿದ್ರು ಕೂಡ ಅದರಲ್ಲಿ ಪ್ರಾಜೆಕ್ಟ್ ವಿಷಯಕ್ಕೆ ಸಂಬಂಧಪಟ್ಟಿದ ಥಿಂಗ್ಸ್ ಇದೆ ಅಂತ ಮಾತ್ರನೇ ಹೀರೋ ಹೇಳ್ತಾ ಇರ್ತಾನೆ ಆಮೇಲೆ ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ಆವಾಗ ನಮ್ಮ ಅನಾಮಿಕ ನೀನು ನನ್ನನ್ನ ಲವ್ ಮಾಡ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಆದ್ರೆ ನಾನು ನಿನ್ನನ್ನು ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ನಿಜವಾಗ್ಲೂ ನನ್ನ ಮನಸಾರಿ ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಹೀರೋ ನಾನು ನಾಳೆನೇ ಊರಿಗೆ ಹೊರಡ್ತಾ ಇದ್ದೀನಿ ನೀನು ನನ್ನ ಜೊತೆನೆ ಬಂದ್ಬಿಡು ಅಂತ ಹೇಳ್ತಾನೆ ಹಾಗೆ ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ಹೀರೋಗೆ ಒಂದು ಫೋನ್ ಕಾಲ್ ಬರುತ್ತೆ ಅದನ್ನ ಪಿಕ್ ಮಾಡಿ ಹೀರೋ ಮಾತಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾನೆ ಟೆನ್ಷನ್ ಆಗ್ತಾ ಇದ್ದಾನೆ ಅದಕ್ಕೆ ಅನಾಮಿಕ ಅವನನ್ನ ನಿಧಾನಕ್ಕಿರೋ ನಿಧಾನವಾಗಿ ಮಾತಾಡು ಏನಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯಾ ಅಂತ ಅವನನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡಬೇಕಾದ್ರೆ ಕೋಪದಲ್ಲಿ ಹೀರೋಯಿನ್ ಅನ್ನು ಕೆಳಗಡೆ ತಳ್ಳಿಬಿಡ್ತಾ ಇದ್ದಾನೆ ಹೀರೋ ಅನಾಮಿಕ ತುಂಬಾನೇ ಫೀಲ್ ಮಾಡ್ತಾ ಇದ್ದಾಳೆ ನೀನು ಯಾರ ಮೇಲೇನೋ ಇರೋ ಕೋಪವನ್ನ ನನ್ನ ಮೇಲೆ ತೋರಿಸ್ತಾ ಇದೀಯಾ ಅಂತ ತುಂಬಾನೇ ಬೇಜಾರಾಗಿ ಹೀರೋಯಿನ್ ಮಾತಾಡ್ತಾ ಇರ್ತಾಳೆ ಅವಳು ಮಾತಾಡ್ತಾ ಮಾತಾಡ್ತಾ ಹೀರೋಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ ಕೆಟ್ಟ ಕೆಟ್ಟ ಮಾತಲ್ಲಿ ಅವಳನ್ನ ಬಯ್ಯೋಕೆ ಶುರು ಮಾಡ್ತಾನೆ ಅದಕ್ಕೆ ಅನಾಮಿಕ ಅಲ್ಲಿಂದ ಕೋಪಿಸಿಕೊಂಡು ಹೊರಗಡೆ ಬಂದು ಬಿಡ್ತಾಳೆ ಅನಾಮಿಕ ಹೋದ ಮೇಲೆ ತುಂಬಾನೇ ಬೇಜಾರಾಗ್ತಾ ಇರ್ತಾನೆ ಹೀರೋ ಆಮೇಲೆ ಅವಳಿಗೆ ಕಾಲ್ ಮಾಡಿ ನೋಡ್ತಾ ಇರ್ತಾನೆ ಹೀರೋ ಬಟ್ ಆದ್ರೆ ನಮ್ಮ ಅನಾಮಿಕ ಹೀರೋ ನಂಬರ್ ಅನ್ನು ಬ್ಲಾಕ್ ಲಿಸ್ಟ್ ಗೆ ಹಾಕಿಬಿಟ್ಟಿರ್ತಾಳೆ ಈ ತರ ಒಂದು ವಿಷಯ ನಡೆದಿದ್ರಿಂದ ನಮ್ಮ ಅನಾಮಿಕ ಕೆಲಸಕ್ಕೆ ಹೋಗದೆ 2-3 ದಿನ ಮನೆಯಲ್ಲೇ ಇರ್ತಾ ಇರ್ತಾಳೆ ರಜಾ ಹಾಕ್ಬಿಟ್ಟು ಯಾವಾಗಲೂ ಬೇಜಾರಲ್ಲೇ ಇರ್ತಾ ಇರ್ತಾಳೆ ಹಾಗೆ ಇರಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ನಮ್ಮ ಹೀರೋಯಿನ್ ಗೆ ಫೋನ್ ಮಾಡಿ ನಿಮ್ಮ ಇಬ್ಬರ ಮಧ್ಯೆ ಏನ್ ಪ್ರಾಬ್ಲಮ್ ಆ ಹುಡುಗ ಡೈಲಿ ಬಂದು ನಿನ್ನ ಬಗ್ಗೆ ವಿಚಾರಿಸ್ತಾ ಇದ್ದಾನಲ್ಲ ಅಂತ ಕೇಳಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಅನಾಮಿಕ ನನಗೂ ಹೀರೋಗೂ ಲವ್ ಆಗ್ಬಿಟ್ಟಿತ್ತು ಆಮೇಲೆ ನಮ್ಮ ಇಬ್ಬರ ಮಧ್ಯೆ ಏನೇನೋ ಆಗೋಯ್ತು ಇವಾಗ ದೊಡ್ಡ ಪ್ರಾಬ್ಲಮ್ ಕೂಡ ಆಗೋಯ್ತು ಅಂತ ಎಲ್ಲವನ್ನು ಶೇರ್ ಮಾಡ್ಕೋತಾಳೆ ಅನಾಮಿಕ ಅದಕ್ಕೆ ಫ್ರೆಂಡ್ ಲೇ ಅವನು ನಿನಗಿಂತ ಚಿಕ್ಕ ಹುಡುಗ ಕಣೆ ಹೇಗೆ ಇವೆಲ್ಲ ನಡೀತು ಅಂತ ಕೇಳಬೇಕಾದ್ರೆ ಆದ್ರಿಂದಾನೇ ನಾನು ಅವನನ್ನ ಬಿಟ್ಟು ದೂರ ಬಂದ್ಬಿಟ್ಟೆ ಇದ್ರ ಮೇಲೆ ನಾನು ಅವನನ್ನ ಯಾವತ್ತು ಮೀಟ್ ಆಗಲ್ಲ ಅವನನ್ನ ನೋಡೋದು ಕೂಡ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಆಮೇಲೆ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಅವಳ ಮನೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮನೆಯಲ್ಲಿ ಯಾರು ಇಲ್ಲದೆ ಇರಬೇಕಾದ್ರೆ ಹೀರೋ ನಮ್ಮ ಹೀರೋಯಿನ್ ಅವಳ ಮನೆಗೇನೆ ಬಂದ್ಬಿಟ್ಟಿದ್ದಾನೆ ನೀವು ಏನಕ್ಕೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ನನ್ನನ್ನು ನೋಡೋದು ಕೂಡ ಇಲ್ವಲ್ಲ ಇವತ್ತು ನಿಮ್ಮ ಗಂಡ ಬರ್ಲಿ ಎಲ್ಲವನ್ನೂ ಹೇಳಿ ನಾನು ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹುಡುಗ ಹೇಳ್ತಾ ಇರಬೇಕಾದ್ರೆ ನಮ್ಮ ಹೀರೋಯಿನ್ ನೀನು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ಇಲ್ಲಿಂದ ಹೋಗು ಅಂತ ಹೇಳ್ತಾ ಇರ್ತಾಳೆ ಆವಾಗ ಅದೇ ಸಮಯದಲ್ಲಿ ಯಾರೋ ಡೋರ್ ಅನ್ನು ನಾಕ್ ಮಾಡ್ತಾ ಇದ್ದಾರೆ ಯಾರು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡೇ ಆ ವ್ಯಕ್ತಿನು ಮನೆ ಒಳಗಡೆ ಬಂದಾಯ್ತು ಆವಾಗ ನಮ್ಮ ಹೀರೋ ಸರ್ ನಾನು ನಿಮ್ಮ ಹತ್ರ ಒಂದು ವಿಷಯವನ್ನ ಹೇಳಬೇಕು ಸರ್ ಸ್ವಲ್ಪ ನಾನು ಹೇಳೋದನ್ನ ಕೇಳಿ ಅಂತ ಹೇಳಬೇಕಾದ್ರೆ ನಮ್ಮ ಅನಾಮಿಕಾಗೆ ತುಂಬಾನೇ ಗಾಬರಿ ಆಗ್ಬಿಡ್ತಾ ಇದ್ದಾಳೆ ಹೀರೋನು ಮಾತಾಡೋಕೆ ಶುರು ಮಾಡ್ತಾ
ಮಾಡ್ತಾ ಇದ್ದಾನೆ ನಮ್ಮ ಹೀರೋಯಿನ್ ಅವಳ ಮನಸೊಳಗಡೆ ಏನೇನೋ ಓಡ್ತಾ ಇದೆ ಸರ್ ನಾನು ಪ್ಲಂಬರ್ ನಿಮ್ಮ ಮನೆಯಲ್ಲಿ ಪೈಪ್ ಯಾವುದೋ ಕಟ್ ಆಗಿಬಿಟ್ಟಿದೆಯಂತೆ ಅದನ್ನ ಸರಿ ಮಾಡೋಕೆ ಬಂದಿದ್ದೆ ಬಟ್ ಆದ್ರೆ ಇನ್ನ ಅಂಗಡಿಯಲ್ಲಿ ಥಿಂಗ್ಸ್ ಗಳು ಬಂದಿಲ್ವಂತೆ ಆದ್ರೆ ನಿಮ್ಮ ಹೆಂಡತಿ ಇವತ್ತೇ ಕೆಲಸವನ್ನ ಮುಗಿಸಿಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ ಥಿಂಗ್ಸ್ ಗಳೇ ಇಲ್ಲದೆ ನಾನು ಹೇಗೆ ಸರ್ ಕೆಲಸ ಮಾಡೋಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡುತ್ತಾನೆ ಹೀರೋ ಆವಾಗ ಹಸ್ಬೆಂಡ್ ಇದರ ಬಗ್ಗೆ ದೊಡ್ಡದಾಗಿ ಕೇರ್ ಮಾಡದೆ ಈ ಹುಡುಗ ಇಲ್ಲಾಂದ್ರೆ ಏನೋ ಬೇರೆ ಹುಡುಗನನ್ನ ಇಟ್ಟು ಕೆಲಸವನ್ನ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ದಾನೆ ಗಂಡ ಹೀರೋಯಿನ್ ಮೇಲೆ ಒಂದು ಚೂರು ಡೌಟ್ ಕೂಡ ಪಡದೆ ಒಳ್ಳೆ ವ್ಯಕ್ತಿಯಾಗಿ ಇರ್ತಾ ಇದ್ದಾನೆ ಹಸ್ಬೆಂಡ್ ಬಟ್ ಆದ್ರೆ ಹೀರೋ ಈ ತರ ಒಂದು ವಿಷಯವನ್ನ ಮಾಡಿದ್ರಿಂದ ಅವನ ಮೇಲೆ ತುಂಬಾನೇ ಲವ್ ಆಗಿಬಿಡ್ತಾ ಇದೆ ನಮ್ಮ ಹೀರೋಯಿನ್ ಗೆ ನೆಕ್ಸ್ಟ್ ದಿನ ಹೀರೋ ಅವನ ಮನೆಗೆ ಹೋಗ್ತಾಳೆ ಅನಾಮಿಕಾ ಹೀರೋ ಊರಿಗೆ ಹೊರಡೋದಕ್ಕಾಗಿ ಎಲ್ಲವನ್ನೂ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾನೆ ಏನು ನಿನ್ನ ಪ್ಲಾನ್ ಅಂತ ಹೀರೋಯಿನ್ ಕೇಳಬೇಕಾದ್ರೆ ಅದಕ್ಕೆ ಹೀರೋ ನಾಳೆ ಬೆಳಗ್ಗೆ 7 ಓ ಕ್ಲಾಕ್ ಅಲ್ಲ ನಾನು ಹೊರಡ್ತಾ ಇದೀನಿ ಅದಕ್ಕೂ ಮುಂಚೆ ನೀನು ನಿನ್ನ ಗಂಡನ ಹತ್ರ ಹೇಳಿಬಿಟ್ಟು ನನ್ನ ಜೊತೆ ಬಂದ್ಬಿಡು ಇಲ್ಲ ಡೈರೆಕ್ಟ್ ನಿನಗೆ ಮಾತಾಡೋಕೆ ಆಗಲಿಲ್ಲ ಅಂದ್ರೆ ಒಂದು ಲೆಟರ್ ಅಲ್ಲಿ ಬರೆದಿಟ್ಬಿಟ್ಟು ಬಂದ್ಬಿಡು ಅಂತ ಹೀರೋ ಹೇಳಬೇಕಾದ್ರೆ ಅದಕ್ಕೆ ಅನಾಮಿಕಾ ನಾನು ಹೇಳದೆ ಮಾಡದೆ ಬರೋದೇ ನನಗೂ ಒಳ್ಳೇದು ನಿನಗೂ ಒಳ್ಳೇದು ಅಂತ ಹೇಳ್ತಾಳೆ ಆಮೇಲೆ ನಮ್ಮ ಅನಾಮಿಕಾ ಯಾವಾಗಲೂ ಕೆಲಸ ಮಾಡೋ ರೀತಿ ಆ ಕಾಫಿ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಆವಾಗ ಹೀರೋ ಒಂದು ದೊಡ್ಡ ಸೂಟ್ ಕೇಸ್ ಅನ್ನು ತಂದು ಹೀರೋಯಿನ್ ಕೈಗೆ ಕೊಟ್ಬಿಟ್ಟು ಇದನ್ನ ಇಲ್ಲೇ ಮಡಗಿರೋ ನಾಳೆ ಹೋಗಬೇಕಾದ್ರೆ ನಾವು ತಗೊಂಡು ಹೋಗ್ಬಿಡೋಣ ಅಂತ ಹೇಳ್ತಾನೆ ನಮ್ಮ ಅನಾಮಿಕಾನು ಸರಿ ಅಂತ ಹೇಳಿ ಆ ಸೂಟ್ ಕೇಸ್ ಅನ್ನು ತಗೊಂಡು ಅಂಗಡಿಯಲ್ಲೇ ಮಡಗ್ತಾಳೆ ಆಮೇಲೆ ಕೆಲಸ ಮುಗಿದು ಹೋಗಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಹತ್ರ ಈ ತರ ಅಂಗಡಿಯಲ್ಲಿ ಒಂದು ಸೂಟ್ ಕೇಸ್ ಅನ್ನು ಮಡಗಿದ್ದೀನಿ ಅದನ್ನ ನಾಳೆ ಬಂದು ತಗೋತೀನಿ ಅಂತ ಹೇಳಿ ಹೊರಡ್ತಾಳೆ ಇಂತಹ ಒಂದು ಸಮಯದಲ್ಲಿ ನಮ್ಮ ಹೀರೋಯಿನ್ ಆ ಟಿವಿ ನ್ಯೂಸ್ ಅನ್ನು ನೋಡ್ತಾ ಇರೋದು ಆ ನ್ಯೂಸ್ ಅಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಹೀರೋಯಿನ್ ಇಷ್ಟು ದಿನ ಕೆಲಸ ಮಾಡ್ತಾ ಇದ್ಲಲ್ವಾ ಆ ಕಾಫಿ ಶಾಪ್ ಆ ಕಾಫಿ ಡಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನ್ಯೂಸ್ ಅಲ್ಲಿ ಅದು ಮಾತ್ರ ಇಲ್ಲ ಇದೇ ತರ ಮೂರು ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆಯಂತೆ ಇದಕ್ಕೆ ಕಾರಣವಾದವರು ಅಂತ ಹುಡುಗರ ಫೋಟೋಸ್ ಅನ್ನು ತೋರಿಸ್ತಾ ಇದ್ದಾರೆ ಆ ಮೂವರು ಯಾರು ಅಂದ್ರೆ ಹೀರೋ ಅವನ ಫ್ರೆಂಡ್ಸೇ ಆಮೇಲೆ ಹೀರೋ ಅವನ ಡ್ರಾಯಿಂಗ್ ಅನ್ನು ತೋರಿಸಿ ಇವನನ್ನೇ ಹುಡುಕ್ತಾ ಇರೋದಾಗಿ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡಿ ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಗಾಬರಿ ಆಗಿಬಿಡ್ತಾಳೆ ಅವಳಿಗೆ ಮಾತೇ ಬರ್ತಾ ಇಲ್ಲ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಹೀರೋವನ್ನ ತೋರಿಸಬೇಕಾದ್ರೆ ಅವನು ಮ್ಯಾಪ್ ಅನ್ನು ನೋಡ್ತಾ ಇದ್ದ ಅಲ್ವಾ ಅವನು ಸಿವಿಲ್ ಇಂಜಿನಿಯರ್ ಏನೂ ಇಲ್ಲ ಬಾಂಬ್ ಅನ್ನು ಯಾವ ಜಾಗದಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನೋದನ್ನೇ ಮ್ಯಾಪ್ ಅಲ್ಲಿ ಅವನ ಫ್ರೆಂಡ್ಸ್ ಗೆ ತೋರಿಸ್ತಾ ಇದ್ದಾನೆ ಅದು ಮಾತ್ರ ಇಲ್ಲ ಆವಾಗ ನಮ್ಮ ಹೀರೋಯಿನ್ ಕೈಯಿಂದ ಪಾರ್ಸೆಲ್ ಗಳನ್ನು ತರಿಸಿರ್ತಾನೆ ಅಲ್ವಾ ಹೀರೋ ಆ ಪಾರ್ಸೆಲ್ಸ್ ಏನು ಅಂದ್ರೆ ಈ ಬಾಂಬ್ ಅನ್ನ ಪ್ರಿಪೇರ್ ಮಾಡೋಕೆ ರೆಡಿ ಮಾಡೋಕೆ ಬೇಕಾಗಿರೋ ಥಿಂಗ್ಸ್ ಗಳು ಅವು ಅದನ್ನೇ ಒಬ್ಬ ಯಾವಾಗ್ಲೂ ತಂದು ಕೊಡ್ತಾ ಇದ್ದ ಅದನ್ನೇ ನಮ್ಮ ಹೀರೋಯಿನ್ ತಗೊಂಡು ಬಂದು ಹೀರೋಗೆ ಕೊಡ್ತಾ ಇದ್ಲು ಆಮೇಲೆ ಕೋಣೆದಾಗಿ ಹೀರೋ ಒಂದು ದೊಡ್ಡ ಸೂಟ್ ಕೇಸ್ ಅನ್ನ ನಮ್ಮ ಹೀರೋಯಿನ್ ಕೈಗೆ ಕೊಟ್ಟು ಆ ಅಂಗಡಿಯಲ್ಲೇ ಮಡಗಿರೋ ಅಂತ ಹೇಳಿರ್ತಾನೆ ಅಲ್ವಾ ಅದನ್ನೆಲ್ಲ ನಮ್ಮ ಹೀರೋಯಿನ್ ಇವಾಗ ಫೀಲ್ ಮಾಡಿ ಯೋಚನೆ ಮಾಡ್ತಾ ಇದ್ದಾಳೆ ಹಾಗಾದ್ರೆ ಕೊನೆದಾಗಿ ಅವನು ಕೊಟ್ಟಿದ್ದ ಸೂಟ್ ಕೇಸೆ ಬಾಂಬ ನಾವು ತಗೊಂಡು ಹೋಗ್ತಾ ಇದ್ದ ಪಾರ್ಸೆಲ್ ಗಳು ಎಲ್ಲವೂ ಬಾಂಬ್ಸ್ ಗಳ ಅಂತ ಫೀಲ್ ಮಾಡ್ತಾ ಇದ್ದಾಳೆ ಅದ್ರ ಬಗ್ಗೆ ಯೋಚನೆ ಮಾಡಿ ಶಾಕ್ ಆಗ್ತಾಳೆ ಈ ವಿಷಯದಲ್ಲಿ ನಾವು ಕನೆಕ್ಟ್ ಆಗಿದೀವ ನಮ್ಮನ್ನು ಯೂಸ್ ಮಾಡ್ಕೋಬಿಟ್ರ ಇಂಥವನ ಜೊತೆನ ನಾವು ರಿಲೇಶನ್ಶಿಪ್ ಅಲ್ಲಿ ಇದ್ವಿ ಇವನ ಜೊತೆನೆ ನಾವು ಓಡಿ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ವಾ ಅಂತ ಮನ್ಸೊಳಗಡೆ ತುಂಬಾನೇ ಬೇಜಾರಾಗ್ತಾ ಇದ್ದಾಳೆ ಅನಾಮಿಕಾ ಅವನ ಜೊತೆ ಹೋಗ್ಬೇಕು ಅಂತಾನೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಗಂಡನ ಹತ್ರ ಇವಾಗ ಟ್ರೈ ಮಾಡ್ತಾ ಇದ್ದಿರ್ತಾಳೆ ಆ ಸಮಯದಲ್ಲಿ ನ್ಯೂಸ್ ಅಲ್ಲಿ ಇವುಗಳು ಟೆಲಿಕಾಸ್ಟ್ ಆಗಿರೋದು ಸದ್ಯ ಜಸ್ಟ್ ಮಿಸ್ಸು ನಾವು ಏನನ್ನು ಬಾಯ್ ಬಿಡ್ಲಿಲ್ಲ ಇನ್ ಮುಂದೆ ನಮ್ಮ ಲೈಫ್ ಅಲ್ಲಿ ಏನೇ ಆದ್ರೂ ಸರಿ ಯಾವುದೇ ಕಾರಣಕ್ಕೂ ನನ್ನ ಗಂಡನನ್ನ ನಾನು ದೂರ ಮಾಡ್ಕೋಬಾರ್ದು ಯಾವಾಗ್ಲೂ ಅವರ ಜೊತೆನೆ ಇರ್ಬೇಕು ಎಷ್ಟೇ ಕಷ್ಟ ಬಂದ್ರೂ ಸರಿ ಅದು ಇವರ ಜೊತೆನೆ ಇರ್ಲಿ ಅಂತ ಹೇಳಿ ಎಲ್ಲವನ್ನು ಅವಳ ಮನಸ್ಸೊಳಗಡೆನೆ ಇಟ್ಕೋತಾಳೆ ಗಂಡನ ಹತ್ರ ಏನನ್ನು ಮಾತಾಡಲ್ಲ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಹೇಗಿತ್ತು ಮೂವಿ ಸುಮಾರಾಗಿತ್ತಾ ನೆಕ್ಸ್ಟ್ ಒಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ ಥ್ಯಾಂಕ್ ಯು